ಮುಂಬೈಗಿಂತಲೂ ಭಯಾನಕವಾಗಿಬಿಡುತ್ತಾ ಬೆಂಗಳೂರಿನ ಸ್ಥಿತಿ ಅನ್ನುವಂತಹ ಒಂದು ಪ್ರಶ್ನೆ ಯಾಕೆ ಈ ಪ್ರಶ್ನೆ ನೋಡಿ ಮುಂಬೈಗಿಂತಲೂ ಭೀಕರ ಆಗಿಬಿಡುತ್ತಾ ಬೆಂಗಳೂರಿನ ಸ್ಥಿತಿ ಅದಕ್ಕೋಸ್ಕರ ಹೇಳ್ತಾ ಇದೀವಿ ಬೆಂಗಳೂರಿಗರೇ ಎಚ್ಚರ ಎಚ್ಚರ ಬೆಂಗಳೂರಲ್ಲಿ ಮುಂಬೈಗಿಂತಲೂ ಅತಿ ಹೆಚ್ಚು ಪಾಸಿಟಿವ್ ಕೇಸ್ ಮುಂಬೈನಲ್ಲಿ ಸಾವಿರ ಲೆಕ್ಕಾಚಾರದಲ್ಲಿ ದಿನಕ್ಕೆ ಪಾಸಿಟಿವ್ ಕೇಸ್ ಬರ್ತಾ ಇದ್ರೆ ಬೆಂಗಳೂರಲ್ಲಿ 2000 ಲೆಕ್ಕಾಚಾರದಲ್ಲಿ ಪಾಸಿಟಿವ್ ಕೇಸ್ಗಳು ಪತ್ತೆಯಾಗ್ತಾ ಇದೆ ಮುಂಬೈಗಿಂತಲೂ ಬೆಂಗಳೂರಿನ ಸ್ಥಿತಿ ಭೀಕರವಾಗ್ತಾ ಇದೆ ಮುಂಬೈಗಿಂತಲೂ ಬೆಂಗಳೂರಿನ ಸ್ಥಿತಿ ಆತಂಕದಾಯಕವಾಗಿದೆ ಯಾಕೆ ಅಂತಂದ್ರೆ ಪ್ರತಿನಿತ್ಯ ಬರ್ತಕ್ಕಂತ ರಿಪೋರ್ಟ್ಗಳಲ್ಲಿ ಮುಂಬೈನಲ್ಲಿ ದಿನವೊಂದಕ್ಕೆ 1000 ಲೆಕ್ಕಾಚಾರ ಬರ್ತಾ ಇದ್ರೆ ಬೆಂಗಳೂರಿನಲ್ಲಿ 2000 ಕೇಸ್ಗಳು ಪತ್ತೆಯಾಗ್ತಾ ಇದೆ ಮುಂಬೈನಲ್ಲಿ 1000 ಲೆಕ್ಕಾಚಾರ ಆದ್ರೆ ಬೆಂಗಳೂರಿನಲ್ಲಿ 2000 ಲೆಕ್ಕಾಚಾರದಲ್ಲಿ ಪಾಸಿಟಿವ್ ಕೇಸ್ ಆದ್ರೆ ಮುಂಬೈನಲ್ಲಿ ಆರಂಭದಲ್ಲೇ ತುಂಬಾ ಜಾಸ್ತಿ ಕೇಸ್ಗಳು ಬಂದ್ಬಿಡ್ತು ಅವಾಗ ಬೆಂಗಳೂರು ಕಂಟ್ರೋಲ್ ನಲ್ಲಿ ಇತ್ತು ಈಗ ಬೆಂಗಳೂರಿನಲ್ಲಿ ರ್ಯಾಪಿಡ್ ಗ್ರೋತ್ ಆಗ್ತಾ ಇದೆ ಸೋಂಕಿತರ ಸಂಖ್ಯೆ ಆದ್ರೆ ಮುಂಬೈನಲ್ಲಿ ಹತೋಟಿಗೆ ಬರ್ತಾ ಇದೆ ಇದನ್ನ ನೋಡ್ತಾ ಇದ್ರೆ ಬೆಂಗಳೂರು ಮುಂಬೈಗಿಂತಲೂ ಕೂಡ ಭೀಕರ ಮುಂಬೈಗಿಂತಲೂ ಆತಂಕದ ವಿಚಾರ ಬೆಂಗಳೂರಿನಲ್ಲಿ ಪತ್ತೆಯಾಗ್ತಾ ಇರತಕ್ಕಂತ ಪಾಸಿಟಿವ್ ಕೇಸಸ್ ಸೋ ಹಾಗಾಗಿ ಮುಂದಿನ ದಿನಗಳು ಇನ್ನಷ್ಟು ಆತಂಕದಾಯಕವಾಗಿ ಇರುತ್ತಾ ಬೆಂಗಳೂರಿನ ಸ್ಥಿತಿ ಅನ್ನುವಂತಹ ಪ್ರಶ್ನೆ ಕಳೆದ 6 ದಿನದಲ್ಲಿ ಬೆಂಗಳೂರಿನಲ್ಲಿ ಅತ್ಯಧಿಕ ಕೇಸ್ಗಳು ಪತ್ತೆಯಾಗಿದೆ ಕಳೆದ 6 ದಿನದಲ್ಲಿ ಬೆಂಗಳೂರಿನಲ್ಲಿ ಅತ್ಯಧಿಕ ಕೇಸ್ಗಳು ಬೆಂಗಳೂರಿನಲ್ಲಿ ಕಳೆದ 6 ದಿನದಲ್ಲಿ ಅತ್ಯಧಿಕ ಕೇಸ್ಗಳು ಪತ್ತೆಯಾಗಿದೆ ಅದು ಕೂಡ ಮುಂಬೈಗೆ ಹೋಲಿಸಿದರೆ ಬೆಂಗಳೂರಿನಲ್ಲಿ ಅಧಿಕ ಕೇಸ್ಗಳು ಪತ್ತೆಯಾಗಿದೆ ಮುಂಬೈಗೆ ಹೋಲಿಸಿದರೆ ಬೆಂಗಳೂರಿನಲ್ಲಿ ಅಧಿಕ ಸಾವುಗಳಾಗಿದೆ ಒಂದು ವಾರದಲ್ಲಿ ಬೆಂಗಳೂರಿನಲ್ಲಿ ಕೊರೋನಾ ಸಾವಿನ ಸಂಖ್ಯೆ ಹೆಚ್ಚಳವಾಗಿರತಕ್ಕಂತದನ್ನ ನೋಡಿದ್ರೆ ಅದಕ್ಕೆ ಹೇಳಿದ್ದು ಆರಂಭದಲ್ಲಿ ಮುಂಬೈಗಿಂತಲೂ ಕೂಡ ಪರಿಸ್ಥಿತಿ ಭೀಕರವಾಗಿಬಿಡುತ್ತೆ ಮುಂಬೈಗಿಂತಲೂ ಕೂಡ ಕಳೆದ 6 ದಿನಗಳ ಲೆಕ್ಕಾಚಾರ ಕೊಡ್ತಾ ಇದೀವಿ ಕಳೆದ 6 ದಿನಗಳಲ್ಲಿ ಬೆಂಗಳೂರಿನಲ್ಲಿ ಅತ್ಯಧಿಕ ಕೇಸ್ಗಳು ಪತ್ತೆಯಾಗಿಬಿಟ್ಟಿದೆ ನಾವು ಮುಂಬೈಯನ್ನ ಕಂಪೇರ್ ಮಾಡ್ಕೊಂಡ್ರೆ ಮುಂಬೈಗಿಂತ ಬೆಂಗಳೂರಿನಲ್ಲಿ ಜಾಸ್ತಿ ಆಗ್ತಾ ಇದೆ ಮುಂಬೈಗೆ ಹೋಲಿಸ್ಕೊಂಡ್ರೆ ಜಾಸ್ತಿ ಆಗ್ತಾ ಇದೆ ಇದು ಬೆಂಗಳೂರಿನಲ್ಲಿ ಆಗ್ತಾ ಇರತಕ್ಕಂತ ಕೊರೋನಾ ಮಹಾಸ್ಫೋಟ ಒಂದು ವಾರದಲ್ಲಿ ಬೆಂಗಳೂರಿನಲ್ಲಿ ಸಾವಿನ ಸಂಖ್ಯೆ ಕೂಡ ಹೆಚ್ಚಾಗಿದೆ ಒಂದು ಕಡೆ ಸೋಂಕಿನ ಪ್ರಮಾಣ ಮತ್ತೊಂದು ಕಡೆ ಸಾವಿನ ಪ್ರಮಾಣ ಎರಡೂ ಕೂಡ ಮುಂಬೈಗಿಂತ ಬೆಂಗಳೂರಿನಲ್ಲಿ ಜಾಸ್ತಿ ಇದೆ ಹಾಗಾಗಿ ನೋಡಿ ನಾವು ಟ್ಯಾಲಿ ಕೊಡ್ತಾ ಇದೀವಿ ಮುಂಬೈಗಿಂತಲೂ ಬೆಂಗಳೂರು ಭೀಕರ ಯಾಕೆ 6 ದಿನದಲ್ಲಿ ಸೋಂಕು ಪತ್ತೆಯಾಗಿರತಕ್ಕಂಥದ್ದು 10634 ಬೆಂಗಳೂರಲ್ಲಿ ಇದೆ 6 ದಿನದಲ್ಲಿ ಬೆಂಗಳೂರಿನಲ್ಲಿ ಸಾವಾಗಿರತಕ್ಕಂಥದ್ದು 353 ಜನ 6 ದಿನದಲ್ಲಿ ಕಳೆದ 6 ದಿನದಲ್ಲಿ 10634 ಕೇಸ್ಗಳು ಪಾಸಿಟಿವ್ ಕೇಸ್ಗಳು ಪತ್ತೆಯಾದರೆ ಸಾವನ್ನಪ್ಪಿರುವವರ ಸಂಖ್ಯೆ 353 ಮಂದಿ ಇದು ಬೆಂಗಳೂರದು ಇನ್ನು ಮುಂಬೈ ಏನು ಹೇಳುತ್ತೆ ಕಳೆದ 6 ದಿನಗಳ ಲೆಕ್ಕಾಚಾರ ಮುಂಬೈನಲ್ಲಿ ಕಳೆದ 6 ದಿನದಲ್ಲಿ ಏನಿತ್ತು ನಂಬರ್ಸು ಅದನ್ನು ನಾವೀಗ ನೋಡ್ತಾ ಹೋಗೋಣ ಈಗ ನೀವು ನೋಡ್ತಾ ಇರತಕ್ಕಂಥದ್ದು ಬೆಂಗಳೂರಿನ ಸಾವು ಬೆಂಗಳೂರಿನಲ್ಲಿ ಆಗಿರತಕ್ಕಂಥ ಸೋಂಕು ಬೆಂಗಳೂರಿನ ಸೋಂಕು ಮತ್ತು ಸಾವನ್ನು ನೋಡಿದ್ರಿ ಈಗ ನೆಕ್ಸ್ಟ್ ಮುಂಬೈಗೆ ಹೋಗೋಣ ಮುಂಬೈನಲ್ಲಿ ಕಳೆದ 6 ದಿನದಲ್ಲಿ 7517 ಕೇಸ್ಗಳು ಮಾತ್ರ ಪತ್ತೆಯಾಗಿದೆ ಕಂಪೇರ್ ಮಾಡಿ ಸೋ ಮುಂಬೈಗಿಂತಲೂ ಬೆಂಗಳೂರು ಯಾಕೆ ಭೀಕರ ಅನ್ನೋದಕ್ಕೆ ಇದೇ ಎಕ್ಸಾಂಪಲ್ ಬೆಂಗಳೂರಿನಲ್ಲಿ ಕಳೆದ 6 ದಿನದಲ್ಲಿ 10634 ಕೇಸ್ಗಳು ಪತ್ತೆಯಾದರೆ 353 ಸಾವುಗಳಾಗಿದೆ ಹಾಗಾಗಿ ನಾವು ಇದನ್ನು ಬೆಂಗಳೂರಿನ ಮುಂಬೈಗೆ ಕಂಪೇರ್ ಮಾಡ್ತಾ ಇದ್ದೀವಿ ಮುಂಬೈನಲ್ಲಿ ಏನಾಗಿತ್ತು ಕಳೆದ 6 ದಿನದಲ್ಲಿ ಮುಂಬೈ 1ರಲ್ಲಿ ಪತ್ತೆಯಾಗಿರತಕ್ಕಂಥ ಕೇಸ್ಗಳ ಸಂಖ್ಯೆ 7517 ಸಾವಾಗಿರೋದು 341 ಅಲ್ಲಿಗೆ ಸೋಂಕಿನಲ್ಲೂ ಕೂಡ ಹೆಚ್ಚು ಕಡಿಮೆ 2500-3000 ಜಾಸ್ತಿ ಇದೆ ಬೆಂಗಳೂರು ಸಾವಿನಲ್ಲಿ ಕೂಡ ಹೆಚ್ಚು ಕಡಿಮೆ ಒಂದು 12 ಕೇಸ್ಗಳು ಜಾಸ್ತಿ 12 ಜನ ಜಾಸ್ತಿ ಸತ್ತಿದ್ದಾರೆ ಸೊ ಸಾವು ಮತ್ತು ಸೋಂಕು ಎರಡರಲ್ಲೂ ಕೂಡ ಮುಂಬೈಗಿಂತ ಬೆಂಗಳೂರು ಭೀಕರ ಕಳೆದ 6 ದಿನದ ಲೆಕ್ಕಾಚಾರ ನೀವು ಓವರಾಲ್ ತಗೊಂಡ್ರೆ ಮುಂಬೈನಲ್ಲಿ ಹೆಚ್ಚಾಗಿದೆ ಬಿಡಿ ಆದರೆ ಕಳೆದ 6 ದಿನಗಳ ಲೆಕ್ಕವನ್ನು ತಗೊಂಡ್ರೆ ಮುಂಬೈನಲ್ಲಿ 7517 ಸಾವಾಗಿರತಕ್ಕಂಥದ್ದು 341 10634 ಬೆಂಗಳೂರಿನಲ್ಲಿ ಸೋಂಕು 7517 ಮುಂಬೈನಲ್ಲಿ ಸೋಂಕು ಅಂದರೆ ಅಲ್ಲಿಗೆ 3000 ಮುಂಬೈಗಿಂತ ಬೆಂಗಳೂರಿನಲ್ಲಿ 3000 ಜಾಸ್ತಿ ಆಗಿದೆ ಸಾವನ್ನು ಕೂಡ ನೋಡಿ ಕಳೆದ 6 ದಿನದಲ್ಲಿ 356 ಬೆಂಗಳೂರಿನಲ್ಲಿ ಸಾವಾಗಿದ್ದರೆ ಮುಂಬೈನಲ್ಲಿ 341 ಸಾವಾಗಿದೆ 12 ಜಾಸ್ತಿ ಎರಡೂ ಕೂಡ ಈ ರೀತಿ ಅನ್ಕಂಪ್ಯಾರಬಲ್ ಅನ್ನುವಂತಹ ಒಂದು ಸಿಚುಯೇಷನ್ ಈ ಬಗ್ಗೆ ಮತ್ತಷ್ಟು ಮಾಹಿತಿ
ನನ್ನ ಕೊಲೀಗ್ ಲೋಕೇಶ್ ಅವರು ಕೊಡ್ತಾರೆ. ಎಸ್ ಲೋಕೇಶ್, ಇವಾಗ ಮುಂಬೈಗೆ ನಾವು ತಾಳೆ ಹಾಕಿದ್ರೆ, ಮುಂಬೈಯನ್ನು ನಾವು ಬೆಂಗಳೂರು ಜೊತೆ ಹೋಲಿಸಿ ನೋಡಿದ್ರೆ, ಕಳೆದ 6 ದಿನದಲ್ಲಿ ಮುಂಬೈಗಿಂತಲೂ ಬೆಂಗಳೂರಿನಲ್ಲಿ ಸೋಂಕಿತರ ಸಂಖ್ಯೆ ಜಾಸ್ತಿ, ಸಾವಿನ ಸಂಖ್ಯೆ ಕೂಡ ಜಾಸ್ತಿ. ಕಳೆದ 6 ದಿನಗಳಲ್ಲೇ ಹೀಗಾದರೆ ಮುಂದಿನ ದಿನಗಳು ಹೇಗೆ, ಏನು ಹೇಳುತ್ತೆ ತಜ್ಞರ ಲೆಕ್ಕಾಚಾರ ಅಂತ. ಅರವಿಂದ, ಖಂಡಿತವಾಗೂ ಕಳೆದ 6 ದಿನಗಳಿಂದನೂ ಕೂಡ ಬೆಂಗಳೂರಿನ ಪರಿಸ್ಥಿತಿ ಮಿತಿ ಮೀರಿ ಹೋಗ್ತಾ ಇದೆ. ಏನು ಮುಂಬೈಗಿಂತಲೂ ಅತಿ ಹೆಚ್ಚು ಕೇಸ್ಗಳು ಬರೋದಕ್ಕೆ ಆರಂಭ ಆಗಿದೆ. ಕಳೆದ 6 ದಿನದಲ್ಲಿ ಬೆಂಗಳೂರಿನಲ್ಲಿ 22,000, ಬೆಂಗಳೂರಿನಲ್ಲಿ ಕಳೆದ 6 ದಿನಗಳಲ್ಲಿ ಒಟ್ಟು 27,000 ಕೇಸ್ಗಳು, ಒಟ್ಟು ಕೇಸ್ಗಳು ದಾಖಲಾದರೆ ಇನ್ನು ಮುಂಬೈನಲ್ಲಿ 7 ದಿನದಲ್ಲಿ 7,500 ಕೇಸ್ಗಳು ದಾಖಲಾಗಿದೆ. ಬೆಂಗಳೂರಿನಲ್ಲಿ 10,786 ಕೇಸ್ಗಳು ದಾಖಲಾಗಿದೆ. ನೋಡ್ತಾ ಹೋದ್ರೆ 3,000 ಕೇಸ್ಗಳು ಹೆಚ್ಚು 10 ದಿನದಲ್ಲಿ ದಾಖಲಾಗಿರ್ತಕ್ಕಂಥದ್ದು. ತಜ್ಞರು ಹೇಳುವ ಪ್ರಕಾರ ಜುಲೈ ಮತ್ತು ಆಗಸ್ಟಲ್ಲಿ ಕೊರೋನಾ ಮಹಾಸ್ಫೋಟ ಆಗುತ್ತೆ ಅನ್ನುವಂಥ ಅನುಮಾನವನ್ನು ಸ್ವತಃ ತಜ್ಞರು ಹೇಳಿದರೆ 1,00,000 ಹೆಚ್ಚು ಕೇಸ್ಗಳು ದಾಖಲಾಗುವಂಥ ಸಾಧ್ಯತೆಯನ್ನು ತಜ್ಞರು ತಿಳಿಸಿದ್ರು. ಅದರಂತೆ ಈಗ ಈ ಒಂದು ಕೇಸ್ಗಳನ್ನು ನೋಡ್ತಾ ಹೋದರೆ ಬರ್ತಾ ಹೋಗ್ತಾ ಇದೆ. ಯಾಕೆ ತಜ್ಞರು ಈ ರೀತಿ ಹೇಳಿದ್ದಾರೆ ಅಂತಂದರೆ, ಇನ್ನೂ ರಿಸಲ್ಟ್ ಬರಬೇಕಾದಂಥ ಜನರು 50,000 ಹೆಚ್ಚು ರಿಸಲ್ಟ್ ಬೆಂಗಳೂರಿನಲ್ಲಿ ಬರಬೇಕಾಗಿದೆ. ಜೊತೆಗೆ ಹೋಮ್ ಕ್ವಾರಂಟೈನಲ್ಲಿ ಇರ್ತಕ್ಕಂಥವರ ಸಂಖ್ಯೆ ನಾವು ನೋಡೋದಾದರೆ 87,000 ಜನ ಹೋಮ್ ಕ್ವಾರಂಟೈನಲ್ಲಿದ್ದಾರೆ. ಹೋಮ್ ಕ್ವಾರಂಟೈನ್ ಇರತಕ್ಕಂಥವರಲ್ಲಿ ಏನಾದರೂ ಸೋಂಕಿನ ಲಕ್ಷಣ ಕಂಡು ಬಂದರೆ ಅವರನ್ನು ಕೂಡ ಟೆಸ್ಟ್ಗೆ ಒಳಪಡಿಸಬೇಕಾಗುತ್ತೆ. ಇದ್ರ ಜೊತೆಗೆ ಪ್ರೈಮರಿ ಕಾಂಟ್ಯಾಕ್ಟ್ ಎಷ್ಟಿದ್ರೆ, ದ್ವಿತೀಯ ಕಾಂಟ್ಯಾಕ್ಟ್ ಅಂದರೆ ದ್ವಿತೀಯ ಸಂಪರ್ಕ ಎಷ್ಟಿದ್ರೆ ಅನ್ನುವಂಥ ಮಾಹಿತಿ ಕೂಡ ಇದುವರೆಗೂ ಸಿಕ್ಕಿಲ್ಲ. ಅದನ್ನು BBMP ಇರ್ಬೋದು, ಸರ್ಕಾರ ಇರ್ಬೋದು, ಟ್ರೇಸ್ ಔಟ್ ಮಾಡೋದಕ್ಕೆ ಹೋಗಿಲ್ಲ. ಆ ಒಂದು ಲೆಕ್ಕವನ್ನು ತೆಗೆದುಕೊಂಡ್ರೆ ಅದೊಂದು 60,000 ಹೆಚ್ಚು ಜನ ಇರ್ಬೋದು. ಏಕೆ ಅಂತಂದರೆ ನಾವು ಹೋಮ್ ಕ್ವಾರಂಟೈನಲ್ಲಿ ಇರ್ತಕ್ಕಂಥವ್ರು 87,000 ಜನ ಇದ್ದಾರೆ ಅಂತಂದರೆ, ಇನ್ನು ಪ್ರೈಮರಿ ಕಾಂಟ್ಯಾಕ್ಟ್ನಲ್ಲಿ ಇರ್ತಕ್ಕಂಥವ್ರು ಅದರೊಳಗೆ ಒಂದು ಮುಕ್ಕಾಲು ಭಾಗ, ಒಂದು 60,000 ಜನರಾದರೂ ಇರ್ತಾರೆ. ಅವರನ್ನು ಟೆಸ್ಟ್ಗೆ ಒಳಪಡಿಸಿದಾಗ ಅದು ಕೂಡ ಪಾಸಿಟಿವ್ ಆಗುವ ಸಾಧ್ಯತೆ ಇದೆ. ಈಗ ಬೆಂಗಳೂರಿನಲ್ಲಿ ಏನು 27,000 ಕೇಸು ದಾಖಲಾಗಿವೆ ಇದುವರೆಗೂ, ಜುಲೈ ಅಂತ್ಯಕ್ಕೆ 50,000 ದಾಟುತ್ತೆ, ಆಗಸ್ಟ್ ಅಂತ್ಯಕ್ಕೆ ಒಂದು ರೀತಿ 1,00,000 ಗಡಿಗೆ ದಾಟ್ತೀವಿ ಅನ್ನುವಂಥ ಅನುಮಾನ ಈಗ ಮೂಡ್ತಾ ಹೋಗ್ತಾ ಇದೆ. ಆದರೆ ಮುಂಬೈಗೆ ನಾವು ಹೋಲಿಕೆ ಮಾಡ್ಕೊಂಡ್ರೆ ಕಳೆದ 1 ವಾರದಲ್ಲಿ ಅತ್ಯಧಿಕ ಕೇಸ್ಗಳು ದಾಖಲಾಗ್ತಾ ಇದ್ರೆ, ಇದೇ ರೀತಿ ಮುಂಬೈನನ್ನು ಮೀರಿಸಿ ಬೆಂಗಳೂರಿನಲ್ಲಿ ಕೇಸ್ಗಳು ಬರೋದ್ರಲ್ಲಿ ಅನುಮಾನನೇ ಇಲ್ಲ. ನಾವು ಜುಲೈ 12ರಲ್ಲಿ ಮುಂಬೈನಲ್ಲಿ ನೋಡಿದ್ರೆ 1,200 ಕೇಸು ದಾಖಲಾಗುತ್ತೆ, ಬೆಂಗಳೂರಿನಲ್ಲಿ 1,500 ಕೇಸ್ಗಳು ದಾಖಲಾಗುತ್ತೆ. ಅದೇ ಜುಲೈ 13ನೇ ತಾರೀಕು 1,500 ಕೇಸ್ಗಳು ದಾಖಲಾದರೆ ಮುಂಬೈನಲ್ಲಿ, ಬೆಂಗಳೂರಿನಲ್ಲಿ 1,300 ಜುಲೈ 13ನೇ ತಾರೀಕು ದಾಖಲಾದರೆ ಬೆಂಗಳೂರಿನಲ್ಲಿ 1,600 ಹೆಚ್ಚು ಕೇಸ್ಗಳು ದಾಖಲಾಗುತ್ತೆ. ಆದರೆ ಜುಲೈ 14ರಿಂದ ಈ ಕಡೆಗೆ 2,000 ಕೇಸ್ಗಳು ದಾಖಲಾಗ್ತಾ ಹೋಗ್ತಾ ಇದೆ ಬೆಂಗಳೂರಿನಲ್ಲಿ. ಇದೇ ರೀತಿ ಮುಂದುವರೆದ್ರೆ ಆಗಸ್ಟ್ ಅಂತ್ಯಕ್ಕೆ 1,00,000 ಅಧಿಕ ಕೇಸ್ಗಳು ಬರೋದ್ರಲ್ಲಿ ಅನುಮಾನನೇ ಇಲ್ಲ. ಅರವಿಂದ್, ಓಕೆ ಲೋಕೇಶ್, ಥ್ಯಾಂಕ್ ಯು, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಒಟ್ಟಾರೆ ಮುಂಬೈಗಿಂತಲೂ ಭೀಕರ ಆಗುತ್ತಾ ಬೆಂಗಳೂರಿನ ಸ್ಥಿತಿ ಅನ್ನೋದಕ್ಕೆ ಹೌದು ಅಂತ ಹೇಳ್ತಾ ಇದೆ ಈ ಅಂಕಿಅಂಶಗಳು. ಬೆಂಗಳೂರಿನಲ್ಲಿ ಮುಂಬೈಗಿಂತಲೂ ಅತಿ ಹೆಚ್ಚು ಪಾಸಿಟಿವ್ ಕೇಸ್ಗಳು ಪತ್ತೆಯಾಗ್ತಾ ಇದೆ. ಮುಂಬೈನಲ್ಲಿ 1,000 ಲೆಕ್ಕಾಚಾರದಲ್ಲಿ ದಿನವೊಂದಕ್ಕೆ ಪಾಸಿಟಿವ್ ಕೇಸ್ಗಳು ಬಂದರೆ, ಬೆಂಗಳೂರಿನಲ್ಲಿ 2,000 ಚಿಲ್ಲರೆ ಲೆಕ್ಕಾಚಾರದಲ್ಲಿ ಪಾಸಿಟಿವ್ ಕೇಸ್ಗಳು ಪತ್ತೆಯಾಗ್ತಾ ಇದೆ. 6 ದಿನದಲ್ಲಿ ಬೆಂಗಳೂರಿನಲ್ಲಿ ಅತ್ಯಧಿಕ ಕೇಸ್. ಮುಂಬೈಗೆ ಹೋಲಿಸಿದ್ರೆ ಬೆಂಗಳೂರಿನಲ್ಲಿ ಸೋಂಕಿನ ಸಂಖ್ಯೆನೂ ಜಾಸ್ತಿ, ಸಾವಿನ ಸಂಖ್ಯೆನೂ ಕೂಡ ಜಾಸ್ತಿ. 6 ದಿನದ ಲೆಕ್ಕಾಚಾರವನ್ನು ಇಟ್ಕೊಂಡ್ರೆ ಮುಂಬೈನಲ್ಲಿ ಕಳೆದ 6 ದಿನದಲ್ಲಿ 7,517 ಪಾಸಿಟಿವ್ ಕೇಸ್ಗಳು ಪತ್ತೆಯಾದರೆ, ಬೆಂಗಳೂರಿನಲ್ಲಿ 10,634 ಪಾಸಿಟಿವ್ ಕೇಸ್ ಪತ್ತೆಯಾಗಿದೆ. ಬೆಂಗಳೂರಿನಲ್ಲಿ 353 ಜನ ಕೊರೋನಾದಿಂದಾಗಿ ಮೃತಪಟ್ಟರೆ, ಮುಂಬೈನಲ್ಲಿ 341 ಜನ ಕೊರೋನಾದಿಂದಾಗಿ ಸಾವನ್ನಪ್ಪಿದ್ದಾರೆ. ಈ ಅಂಕಿಅಂಶಗಳು ನಮಗೆ ಹೇಳ್ತಾ ಇರತಕ್ಕಂಥದ್ದು ಮುಂದಿನ ದಿನಗಳು ಮುಂಬೈಗಿಂತಲೂ ಬೆಂಗಳೂರಿನಲ್ಲಿ ಭೀಕರವಾಗಿ ಇರಲಿದೆ ಅಂತ.